ಎಸ್. ಇನ್ನು ಮುಂದಿನ ಸುದ್ದಿ, ಮುಖ್ಯಮಂತ್ರಿ ಪಟ್ಟಕಾಕ್ಷಿದ್ರ ಜೊತೆ ಭಾರೀ ಪೈಪೋಟಿ ನಡೆಸಿದ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸ್ಥಾನಕ್ಕೆ ಈಗ ತೃಪ್ತಿ ಪಟ್ಟಿದ್ದಾರೆ. ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಮಾತಾಡಿದ್ರು. ಅವರು ಕೂಡ ಇವತ್ತು ಪ್ರಮಾಣ ವಚನಕ್ಕೆ ಬಂದಿದ್ದರು. ತಂದೆಯ ಡಿ ಸಿ ಎಂ ಆಗಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಮಾಣ ವಚನಕ್ಕೆ ಬಂದಿದ್ರು. ಈ ವೇಳೆ ಮಾಧ್ಯಮಗಳಿಂದ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಮಾತಾಡ್ಬೇಕಾದ್ರೆ, ನಮ್ಮ ತಂದೆಯವರು ಸಿ ಎಂ ಆಗೇ ಆಗ್ತಾರೆ, ಸಿ ಎಂ ಆಗೋದನ್ನ ನೋಡ್ತೀವಿ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿದರು. ತಂದೆ ಡಿ ಸಿ ಎಂ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ, ತಂದೆಯವರನ್ನು ಸಿ ಎಂ ಆಗಿ ನೋಡಲು ಇಷ್ಟಪಡುತ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಸಿ ಎಂ ಆಗೇ ಆಗ್ತಾರೆ, ನಾವು ಸಿ ಎಂ ಆಗೋದನ್ನು ನೋಡೇ ನೋಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ. ಅವರು ಪ್ರಮಾಣವಚನಕ್ಕೂ ಮುನ್ನವೇ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಅವರ ಪತ್ನಿಯನ್ನು ಉಷಾ ಅವರನ್ನು ವೇದಿಕೆಗೆ ಕರ್ಕೊಂಡೋಗಿ ವೇದಿಕೆಯೆಲ್ಲ ತೋರಿಸ್ತಾ ಇದ್ರು ಈ ಥರ ಆಗಿದೆ ಅಂತ. ಸೊ ಇಡೀ ಫ್ಯಾಮಿಲಿಯನ್ನು ಕರ್ಕೊಂಬಂದಿದ್ದರು ಡಿ ಕೆ ಶಿವಕುಮಾರ್. ಅವರು ತುಂಬ ಖುಷಿ ಪಡ್ತಾಯಿದ್ರು. ಈಗ ತುಂಬ ಜನ ಕಾಯ್ತಿರ್ತ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಮತ್ತೆ ಈಗ ಡಿ ಸಿ ಎಂ ಆಗಿದ್ದಾರೆ, ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ ನೋಡೋಣ. ಇದೇನು 5 ವರ್ಷಕ್ಕೆ ಪೂರ್ಣಾವಧಿಗೆ ಸಿ ಎಂ ಆಗಿ ಸಿದ್ದರಾಮಯ್ಯ ಇರ್ತಾರಾ, ಅಥವಾ 2.5 ವರ್ಷಕ್ಕೋ 3 ವರ್ಷಕ್ಕೋ ಮತ್ತೆ ಸಿ ಎಂ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಅನ್ನೋ ಒಂದು ಪ್ರಶ್ನೆ ಈಗಲೂ ಕೂಡ ಕಗ್ಗಂಟಾಗೇ ಇದೆ, ಯಕ್ಷ ಪ್ರಶ್ನೆಯಾಗಿ ಉಳಿದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೇಳಿದಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ವೇಟ್ ಮಾಡೋಣ. ಎಸ್. ಇನ್ನು ಮುಂದಿನ ಸುದ್ದಿ,